ಈ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಬಾರಿ ಹೆಸರು ಮಾಡಿದ್ದಕ್ಕಿಂತ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದೆ ಜಾಸ್ತಿ. ಹಲವು ವಿಚಾರಗಳಿಗೆ ಬೆಂಗಳೂರು ಮೈಸೂರು ಹೆದ್ದಾರಿ ಸುದ್ದಿಯಲ್ಲಿದೆ, ಆದರೆ ಈಗ ಸದ್ಯ ಸುದ್ದಿಯಲ್ಲಿರೋದು ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಹೆದ್ದಾರಿ ಪಕ್ಕದ ತಂತಿಬೇಲಿ ಕಳ್ಳತನ ಆಗ್ತಾ ಇದೆ, ಇದು ಅಪಾಯಕ್ಕೆ ಆಹ್ವಾನ ಮಾಡಿಕೊಡ್ತಾ ಇದೆ. ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಒಂದು ಕಿಲೋಮೀಟರ್ ಉದ್ದಕ್ಕೂ ಆ ತಂತಿಬೇಲಿನ ಕೂಡ ಕದ್ಕೊಂಡು ಹೋಗಿದ್ದಾರೆ. ಏನ್ರಿ ಹೇಳೋದು ಇಂಥದಕ್ಕೆಲ್ಲ? ಒಂದು ಡೆವಲಪ್ಮೆಂಟ್ ಆಗಲಿ, ಒಂದು ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇಂಥ ಕೆಲಸಗಳನ್ನು ಅಥವಾ ಕಾಮಗಾರಿಗಳನ್ನು ಮಾಡ್ತಾರೆ ನ್ಯಾಷನಲ್ ಹೈವೇಸ್ ಮಾಡಿರೋದು. ಆದರೆ ಅಲ್ಲಿ ಸ್ಪೀಡಲ್ಲಿ ಹೋಗೋದು ಅಥವಾ ಈ ತಂತಿಬೇಲಿ ಕಳ್ಳತನ ಮಾಡ್ಕೊಳ್ಳೋದು ಇನ್ನೊಂದು ಮಾಡೋದು, ಇದರಿಂದ ಏನಾಗುತ್ತೆ, ಸಡನ್ನಾಗಿ ಜಾನುವಾರುಗಳು ಅಥವಾ ಯಾರಾದರೂ ಅಡ್ಡ ಬಂದುಬಿಟ್ರು ಅಂದಾಗ ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತವೆ. ನೆನಪಿರಲಿ, ಇದ್ರ ಬಗ್ಗೆ ಹೈವೇ ಪೆಟ್ರೋಲಿಂಗನ್ನು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು. ನಾನು ಸುಮಾರು ದಿವಸದಿಂದ ಇಲ್ಲೇ ಈಗ ಓಡಾಡ್ತಾ ಇರ್ತೀನಿ ಚನ್ನಪಟ್ಟಣ ಬರಬೇಕಾದ್ರೆ. ಇಲ್ಲಿ ಏನಾಗಿದೆ ಅಂತಂದರೆ ಕಳ್ಳತನ ಆಗಿಬಿಟ್ಟಿದೆ. ಏನು ಇಲ್ಲಿ ತಂತಿ ಹಾಕಿದ್ರು ಅದನ್ನೆಲ್ಲ ಕಳ್ಳತನ ಮಾಡ್ಕೊಂಡು ಹೊರಟಿದ್ದಾರೆ. ಈ ಕಳ್ಳತನ ಆಗಿ ಸುಮಾರು ಆಲೇ ಈ ತಂತಿ ಕಳ್ಳತನ ಆಗಲಿ ವರ್ಷಾಂಗಟ್ಲೆ ಸುಮಾರು ತಿಂಗಳು ಆಗೋಗಿದೆ. ಸರ್ಕಾರ ಇನ್ನೂ ಇಲ್ಲಿ ಪ್ರಾಧಿಕಾರ ಮತ್ತು ಪೊಲೀಸ್ ಇಲಾಖೆ ಇನ್ನೂ ಎಚ್ಚೆತ್ಕೊಳ್ಳಿಲ್ಲ. ಮತ್ತು ಇಲ್ಲಿ ಏನಾಗುತ್ತೆ, ಈಗ ಇಲ್ಲಿ ತಡೆಗೋಡೆ ಇಲ್ದಿರೋದ್ರಿಂದ ಇಲ್ಲಿ ರೈತರು ಆಡು ದನ ಕುರಿ ಮೇಯಿಸಬೇಕಾದ್ರೆ ಈ ಸರ್ವಿಸ್ ರೋಡಿಂದ ಆ ಕಡೆಗೆ ಕುರಿ ಹೊಂಟೋದಾಗ ಏನು ಮಾಡುತ್ತೆ, ಈ ಗಾಡಿಗಳು ಹೆವಿ. ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರವೀಣ್, ಈ ತಂತಿ ಬೇಲಿ ಕಳ್ತನ ಸುಮಾರು ದಿನ ಆಗಿದೆ ಅಂತ ಅವ್ರು ಯಾರೋ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಸಿ ಮತ್ತೆ ಹಾಕಿದ್ರೆ ಮತ್ತೆ ಕಳ್ತನ ಮಾಡ್ತಾರೆ. ಕಳ್ತನದ ರುಚಿ ನೋಡಿದವರು ಪದೇ ಪದೇ ಇಂಥ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬೇಕು, ಮತ್ತೆ ಹೈವೇ ಪೆಟ್ರೋಲಿಂಗ್ ಕೂಡ ಜಾಸ್ತಿ ಮಾಡಬೇಕಾಗತ್ತೆ ಅಂತ ನನಗನ್ಸುತ್ತೆ. ಪ್ರವೀಣ್, ಏನ್ ಹೇಳ್ತೀರಿ? ಎಸ್ ಸಿಂಧುರ, ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿತ್ತು. ಇದೀಗ ಹೊಸ ವಿವಾದಕ್ಕೆ ಕಾರಣವಾಗಿರುವಂತದ್ದು, ಯಾಕಂದ್ರೆ ಹೆದ್ದಾರಿಯ ಪಕ್ಕದಲ್ಲಿ ಅಳವಡಿಸಿರುವಂತಹ ತಂತಿ ಬೇಲಿಗಳಾಗಿರ್ಬೋದು, ಆಂಗ್ಲರ್ಗಳನ್ನ ಕಳ್ತನ ಮಾಡ್ತಾ ಇರುವಂತದ್ದು ಕದಿಮರು. ಯಾಕಂದ್ರೆ ಸುಮಾರು 1 ಕಿಲೋಮೀಟರ್ಗೂ ಅಧಿಕವಾಗಿ ಆ ತಂತಿ ಬೇಲಿಯನ್ನ ಕಳ್ತನ ಮಾಡಿರೋದ್ರಿಂದ ಸಾಕಷ್ಟು ಅನಾಹುತಕ್ಕೆ ಇದು ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಹೆದ್ದಾರಿಯಲ್ಲಿ ಅಪಘಾತಗಳನ್ನ ಸಾಕಷ್ಟು ಹೆಚ್ಚಳ ಆಗ್ತಿತ್ತು, ಆ ನಿಟ್ಟಿನಲ್ಲಿ ತಡಿಬೇಕು ಅಂತೇಳಿ ಪೊಲೀಸರು ಬೇರೆ ಬೇರೆ ಕ್ರಮಗಳನ್ನ ಅನುಸರಿಸಿದ್ರೆ, ಈ ರೀತಿ ಕಳ್ಳರು ಈ ರೀತಿ ಆ ತಂತಿ ಬೇಲಿಗಳನ್ನ ಕದ್ದೊಯ್ತಿರೋದ್ರಿಂದ ಅಪಘಾತ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಆ ತಂತಿ ಬೇಲಿ ಇಲ್ದಿರೋ ಕಾರಣದಿಂದಾಗಿ ಜಾನುವಾರುಗಳಾಗಿರ್ಬೋದು, ಜೊತೆಗೆ ಅಲ್ಲಿನ ಸ್ಥಳೀಯರು ಈ ಪಕ್ಕದ ರಸ್ತೆಗೆ ಓಡಾಡುವಂತ ಸಂದರ್ಭದಲ್ಲಿ ಅಪಘಾತಗಳು ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಈ ತಂತಿ ಬೇಲಿ ಕಳ್ತನ ಆಗಿರೋದ್ರಿಂದ ಸಾಕಷ್ಟು ಅಪಾಯಕ್ಕೆ ಇದು ಆಹ್ವಾನ ಮಾಡ್ಕೊಟ್ಟಂತಿರುವಂತದ್ದು. ಸದ್ಯ ಹೆದ್ದಾರಿ ಪ್ರಾಧಿಕಾರದವರು ಇದೊಂದು ಭಾಗ ಏನು, ಈ ಚನ್ನಪಟ್ಟಣ ತಾಲೂಕಿನ ತಿಟ್ಮಾನಹಳ್ಳಿ ಸುಮಾರು 1 ಕಿಲೋಮೀಟರ್ ಅಧಿಕ ತಂತಿ ಬೇಲಿ ಇಲ್ದೇ ಇರೋದು ಒಂದು ಕಾರಣ, ಆದ್ರೆ ಮತ್ತೊಂದ್ ಕಡೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ತಂತಿ ಬೇಲಿ ಕಳ್ತನ ಆಗಿರುವಂತದ್ದು ಪ್ರತಿನಿತ್ಯ ನಡೀತಾ ಇರುವಂತದ್ದು. ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರ ಮುಂದಾಗಬೇಕಾಗಿರುವಂತದ್ದು. ಯಾಕಂದ್ರೆ CCTV ಜೊತೆಗೆ ಹೈವೇ ಪೆಟ್ರೋಲಿಂಗ್ ಅನ್ನ ಹೆಚ್ಚಳ ಮಾಡದೇ ಆದಲ್ಲಿ ಈ ರೀತಿ ಕಳ್ಳತನಕ್ಕೆ ಕಡಿವಾಣ ಹಾಕುವಂತ ಸಾಧ್ಯತೆ ಆಗುವಂತ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.